बेडकिहाळ पालखी रस्ता कामाचा शुभारंभ। मंत्री शशिकला जोले यांचे विशेष प्रयत्न। ग्रामदैवत सिद्धेश्वर देवाच्या नदी पालखी रस्ता कामासाठी मंत्री शशिकला जोले यांच्या प्रयत्नाने 5054 योजनेअंतर्गत 2.5 किलोमीटरच्या रस्त्यासाठी 1,10,00,000 निधी मंजूर करण्यात आला असून या कामाचा शुभारंभ मंत्री शशिकला जोले यांच्या प्रमुख उपस्थितीमध्ये करण्यात आला। JCB यंत्राचे पूजन बाबासाहेब उपाध्ये यांनी मंत्रपठण केले तर सुजाता थरकार, मनीषा पडल्याळे, कावेरी चौगले, विद्या संघाणे यांच्या हस्ते पूजा करण्यात आली। यावेळी मंत्री शशिकला जोले म्हणाल्या, निपाणी मतदारसंघाच्या सर्वांगीण विकासासाठी आजवर 1,647 कोटींचा निधी आणून गावागावातील विविध विकास कामांची पूर्तता केली आहे तर मंदिर विकासासाठी विशेष प्राधान्य देण्यात येत आहे। बेडकिहाळचे ग्रामदैवत श्री कल्याण सिद्धेश्वरांच्या दूधगंगा नदी पालखी मार्ग डांबरीकरण करण्यासाठी 2.5 किलोमीटरच्या रस्ता कामासाठी 1,10,00,000 निधी मंजूर केला असून रस्त्याचे मक्तेदार तात्यासाहेब चोगले हे काम पाहणार आहेत। रस्त्याचे काम दर्जेदार करून घेण्यासाठी सर्वांचे सहकार्य महत्त्वाचे आहे। पुढील काळात देखील बेडकिहाळ परिसरातील उर्वरित सर्व रस्ते डांबरीकरण करण्यासाठी लवकरात लवकर टेंडर बोलविण्यात येत आहे। बेडकिहाळ येथील 9 देवस्थान जीर्णोद्धारासाठी 71,50,000 निधी मंजूर करून विकास कामांना प्रारंभ करण्यात आले असल्याचे त्यांनी सांगितले। ग्रामदेवते आदंत ಸಿದ್ದೇಶ್ವರನ ಆಡಿದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಬೆಡ್ಕೆಳ ಗ್ರಾಮದ ನನ್ನೆಲ್ಲ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿ ನೆರೆದಂಥ ನನ್ನೆಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ ಹಾಗೂ ಪತ್ರಕರ್ತ ಸಹೋದರರೇ, ಕಳೆದ 2-3 ವರ್ಷ ಇಡೀ ಜಗತ್ತಿನಲ್ಲೇ ಕೋವಿಡ್ ಅಂತಕ್ಕಂಥ ಒಂದು ಮಹಾಮಾರಿ ಪರಿಣಾಮವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಆದರೆ ಇವತ್ತು ನಮಗೆಲ್ಲರಿಗೂ ಅಭಿಮಾನದ ಸಂಗತಿ ಅಂತಂದರೆ ನಮ್ಮ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ದೇಶದಲ್ಲಿಯೇ ಕೋವಿಡ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಕೋವಿಡ್ ಲಸಿಕೆಯನ್ನು ನಮ್ಮ ದೇಶದಲ್ಲಿ ತಯಾರಿಸಿ ಇಡೀ ನಮ್ಮ ದೇಶದ ಜನತೆಗೆ ಉಚಿತವಾಗಿ ಅದನ್ನು ಕೊಟ್ಟು ಇವತ್ತು ಕೋವಿಡ್ ಮುಕ್ತ ಭಾರತ, ಕೋವಿಡ್ ಮುಕ್ತ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 2 ವರ್ಷ ಕೋವಿಡ್ ಅವಧಿ ಆಯಿತು, ಅದರಲ್ಲೇ ಮಹಾಪುರ ಕೂಡ 2 ಸರ್ತಿ ಬಂತು. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸರ್ಕಾರ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ಬೆಡ್ಕೆಳ ಗ್ರಾಮದ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ನಿಂದ ಪಲ್ಲಕ್ಕಿ ರಸ್ತೆ, ಅಂದರೆ ಇದು ಗ್ರಾಮದೇವತೆ ಸಿದ್ದೇಶ್ವರನ ಒಂದು ಪವಿತ್ರವಾದಂಥ ಪಾವನ ಭೂಮಿ. ಈ ಜಾತ್ರೆ ಕೂಡ ನಮ್ಮ ಮೈಸೂರು ದಸರಾ, ಅದರ ನಂತರ ನಮ್ಮ ಬೆಡ್ಕೆಳನಲ್ಲಿ ದಸರಾ ನೋಡುವಂಥ ಒಂದು ಅವಕಾಶ ನಮಗಿದೆ. ಭಾಳ ಅದ್ಧೂರಿಯಾಗಿ ದಸರಾ ಕಾರ್ಯಕ್ರಮ, ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಇದೆಲ್ಲನೂ ಕೂಡ ಆಗ್ತದೆ. ಹಾಗಾಗಿ ಬೆಡ್ಕೆಳನ ಹಳೆ ಬಸ್ ಸ್ಟ್ಯಾಂಡ್ನಿಂದ ಪಲ್ಲಕ್ಕಿ ರಸ್ತೆ ದೂಧಗಂಗಾ ನದಿಯವರೆಗೆ ಸುಮಾರು 2 ಕಿಲೋಮೀಟರ್ ರಸ್ತೆ. ಇದು ಇವತ್ತಿನ ದಿವಸ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಇವತ್ತು ಭೂಮಿ ಪೂಜೆಯನ್ನು ನಾವು ಈಗಾಗಲೇ ನೆರವೇರಿಸಿದ್ದೀವಿ. ಈ ಒಂದು ಪೂಜೆಯನ್ನು ನೆರವೇರಿಸಿ ಇದರಲ್ಲಿ ನಮ್ಮ ಝಡ್ಪಿಯ ಒಂದು ಸಹಕಾರದಿಂದ, ನಮ್ಮ ಅಧಿಕಾರಿಗಳ ಸಹಕಾರದಿಂದ ಇದೊಂದು ಮಂಜೂರಾತಿ ಮಾಡಿಕೊಂಡು 1 ಕೋಟಿ ರೂಪಾಯಿಯನ್ನು 2 ಕಿಲೋಮೀಟರ್ ರಸ್ತೆಯನ್ನು ಸುಧಾರಣೆಯನ್ನು ಮಾಡುವಂಥದ್ದು. ಇದರಲ್ಲಿ ವಿಶೇಷವಾಗಿ ಬೆಡ್ಕೆಳನ ಈ 2 ಕಿಲೋಮೀಟರ್ ರಸ್ತೆ 2 ಲೇಯರ್ ಮೆಟ್ಲಿಂಗ್ ಬರ್ತದೆ. ಇದು ಪೂರಾ 2 ಕಿಲೋಮೀಟರ್ 2 ಲೇಯರ್ ಮೆಟ್ಲಿಂಗು, 1 ಲೇಯರು GSB ಅಂತಕ್ಕಂಥದ್ದು, ಅದ್ರ ಮೇಲೆ 1 ಕೋಟಿ ಡಾಂಬರೀಕರಣ ಮಾಡಿ ಈ ಒಂದು ರಸ್ತೆಯನ್ನು ಸುಸಜ್ಜಿತವಾದಂಥ ಜನರಿಗೆ ಮತ್ತು ಈ ಪಲ್ಲಕ್ಕಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಕಾರ್ಯವನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಈ ರೀತಿಯಾಗಿ ಬೆಡ್ಕೆಳನ ಇನ್ನೂ ಕೂಡ ಅನೇಕ ಕೆಲಸಗಳು ಬರ್ತಕ್ಕಂಥ ದಿನಮಾನಗಳಲ್ಲಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಭೂಮಿ ಪೂಜೆಯನ್ನು ಮಾಡಿ ಯಾರ ಕಾಂಟ್ರಾಕ್ಟರ್ ಇರುತ್ತೆ ಚಾಲು ಮಾಡ್ತಾರೆ, ನಾಳೆಯಿಂದನೇ ಈ ಒಂದು ಪ್ರಾರಂಭವನ್ನು ಮಾಡಿ ಮುಗಿಸೋದು. ಯಾ ಪ್ರಸಂಗಿ ವಸಂತ ಚವ್ಹಾಣ್, ಶಾಂತಿನಾಥ್ ಶಿಂದೆ, ರವಿ ಸ್ವಾಮಿ, ಸಂಜಯ್ ಪಾಟೀಲ್, ಅನಿಲ್ ಪಡ್ಲಾಳೆ, ಶಿವಪ್ಪ ಸುಬೇದಾರ್, ರವಿ ಹುನ್ನರ್ಗಿ, ಯೋಗೇಶ್ ನಿಕಮ್, ಚಂದ್ರಕಾಂತ್ ಕುಂಬಾರ್, ಬಸು ಅಂಬಿ, ಗಣಪತಿ ಗೋಸಾವಿ, ಮಲಗೌಡ ಪಾಟೀಲ್, ಇಸ್ಮಾಯಿಲ್ ಮುಲ್ಲಾ, ಪ್ರಶಾಂತ್ ಪಾಟೀಲ್, ಬಾಳಾಸಾಹೇಬ್ ಶಿಂದೆ, ಮುನ್ನಾ ಮುಲ್ಲಾ, ಶಂಕರ್ ಹನಬರಟ್ಟಿ, ತಾತಾಸಾಹೇಬ್ ಕೇಸ್ತೆ, ಬಾಬುರಾವ್ ನಾರೆ, ಸುರೇಶ್ ಸುತಾರ್, ಅನಿಲ್ ಸೂರ್ಯವಂಶಿ, ಸುಕುಮಾರ್ ಜಾಧವ್, ಸುಧಾಕರ್ ಯಾದವ್, ದಾದಾ ಸನದಿ, ಲತಾ ಪಾಟೀಲ್, ಲಕ್ಷ್ಮೀಬಾಯಿ ಅರಗೆ, ಲೀನಾ ಸಂಗ್ಪಾಳ್ ಯಾಂಚಾಸಹ ಮಹಿಳಾ ವ ಕಾರ್ಯಕರ್ತೆ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ. ಬಾಳಾಸಾಹೇಬ್ ಶಿಂದೆ ಯಾನಿ ಆಭಾರ ಮಾನಲೆ.
उपस्थित राहिल्या। खरोखरच धार्मिक मंत्रालयाच्या माध्यमातून त्यांनी कर्नाटकामध्ये धार्मिक क्रांतीच निर्माण केली म्हटलं तर काही वावगं जाणार नाही। आणि आपल्या दोन पिरियड मध्ये दोन काळ संपूर्ण आमच्या या मतदारसंघामध्ये आणून जर का कोणी काम केलं असतं न भूतो असं काम आदरणीय वयात सोबत बेडक्या गावातील संपूर्ण मंदिराचे ज्यांनी ज्यांनी ज्या ज्या मंदिर कमिटी जाऊन त्यांना भेटलं आहे अशा एकंदरीत 75 लाख रुपयाचा निधी त्यांनी आमच्या बेडक्यातील सर्व मंदिरांच्या जीर्णोद्धारासाठी त्यांनी दिलेला आहे। आणि त्याच पद्धतीनं हा जो पालखी रस्ता आहे हा पालखी रस्ता म्हणजे सिद्धेश्वर आजाची आणि सिद्धेश्वर भक्तांची ही एक सेवा करण्याची त्यांना संधी मिळाली। आणि त्याच पद्धतीनं पी एस चावला साहेबांना मी विनंती करतो या पद्धतीनं आपण हा रस्ता नाही तर सिद्धेश्वर आजाची सेवा करत आहात त्या माध्यमातून तुम्ही समजून घेऊन अतिशय चांगल्या पद्धतीने रस्ता करावा अशी मी त्यांना विनंती करतो। आणि आदरणीय ज्वल्ले वहिनीजींना आमच्या समस्त बेडक्या ग्रामस्थांच्या वतीनं पत्रकारांच्या वतीनं त्याच पद्धतीनं